ಅದು ಕಪ್ಪು ಬಾವುಟ ಪ್ರದರ್ಶನ ಅಲ್ಲ ಅವರೆಲ್ಲ ಚಟುವಟಿಕೆಗಳು ಕೂಡ ಕಪ್ಪು ಇರುವಂತದ್ದು ಅವರ ಗೇ ಉದ್ದೇಶ ಯಾವಾಗಲೂ ಕೂಡ ಜನರ ಭಾವನೆಗಳ ವಿರುದ್ಧ ಅನ್ನುವಂತದ್ದು ಬಹಳ ಸ್ಪಷ್ಟವಾಗಿದೆ ಅವರ ಕೃತಿಗಳೆಲ್ಲವೂ ಕೂಡ ಕಪ್ಪು ಇರುತ್ತೆ ಇದು ಅತ್ಯಂತ ಖಂಡನೀಯ ಚುನಾವಣೆ ಸಂದರ್ಭದಲ್ಲಿ ಲಾಭ ತೆಗೆದುಕೊಳ್ಳೋಕೆ ಈ ತರ ಮಾಡ್ತಾರೆ ಆದರೆ ಜನ ಅವರ ಜೊತೆಗಿಲ್ಲ ಖಂಡಿತ ಇಲ್ಲ ಕಳೆದ 25 ವರ್ಷದಿಂದ ಅವರು ಚುನಾವಣೆ ಕಣದಲ್ಲಿ ಸೋತಿದ್ದಾರೆ ಈ ಬಾರಿನೂ ಸೋಲ್ತಾರೆ ಈ ತರದ ಗಿಮಿಕ್ ಇವಲ್ಲ ಜನರ ಮನಸನ್ನು ಕೆಳಸುವಂತ ಗಿಮಿಕ್ ಇದು ಬೆಳಗಾವಿ ಜನ ಇದರ ಬಗ್ಗೆ ಎಲ್ಲ ಸಂಪೂರ್ಣ ಗೊತ್ತಿದೆ ಅದು ಹೋಯ್ತು ಅದು ಕಾಲ ಎಲ್ಲ ಶಿವಸೇನೆಯವರು ಕೂಡ ಇದಕ್ಕೆ ಬೆಂಬಲವಾಗಿದ್ದಾರೆ ಆ ಕಾಲ ಎಲ್ಲ ಹೋಯ್ತು ಅದಕ್ಕೆಲ್ಲ ಯಾರು ಯಾರು ಕಿಮತ್ ಕೊಡೋದು ಸಿದ್ದರಾಮಯ್ಯ ಇದು ಮೊದಲು ಅಲ್ಲ ಇದು ಕೊನೆನೂ ಅಲ್ಲ ಸರ್ ಇದಕ್ಕೆ ಏನು ಶಾಶ್ವತ ಪರಿಹಾರ ಶಾಶ್ವತ ಪರಿಹಾರ ಇಲ್ಲ ಇದಕ್ಕೆ ಜನ ತೀರ್ಮಾನ ಕೊಟ್ಟಾಗ ಸರಿಯಾಗುತ್ತೆ ಕೊಟ್ಟಾಗ 5 ವರ್ಷ ತಣಗಿರ್ತಾರೆ ಮತ್ತೆ ಕೆಲವು ಕಿಡಿಗೇಡಿಗಳ ಕೆಲಸ ಇದು ಇದೇನು ಬಹಳ ದೊಡ್ಡ ಇದು ಅಲ್ಲ ಈ ಎಂಇಎಸ್ ಅಂದ್ರೆ ಕಿಡಿಗೇಡಿಗಳ ಆರ್ಗನೈಸೇಷನ್ ಅದನ್ನ ಹ್ಯಾಂಡಲ್ ಮಾಡ್ತಾರೆ ನೋಡ್ರಿ ನಮ್ಮ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ನ ಪ್ರಧಾನಮಂತ್ರಿ ತರ ಇರಬೇಕಂತಿಲ್ಲ ಸ್ಟ್ರೇಟ್ ಜಾಕೆಟ್ ಎಲ್ಲಿ ಹೋಗಬಾರದು ಜನರ ಹತ್ರ ಹೋಗಬಾರದು ಜನರ ಭಾವನೆ ತಿಳ್ಕೋಬಾರದು ದಿಲ್ಲಿಯಲ್ಲಿ ಇರಬೇಕು ದಿಲ್ಲಿಯಲ್ಲಿ ಇದ್ದರೆ ಅಷ್ಟೇ ಪ್ರಧಾನಮಂತ್ರಿ ಹಳ್ಳಿಗೆ ಬಂದರೆ ನಮ್ಮ ಪ್ರಧಾನಮಂತ್ರಿ ಅಲ್ಲ ಇದೆಲ್ಲ ಹಳೆಯ ಕಾಂಗ್ರೆಸ್ದ ವಿಚಾರಧಾರೆ ಸಿದ್ದರಾಮಯ್ಯವರು ಆ ವಿಚಾರಧಾರೆ ಹೊಂದ್ಕೊಂಡು ಬಿಟ್ಟಾರೆ ಈಗ ಅದರಿಂದ ಅವರು ಕೂಡ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಈ ಥರ ವಿಭಿನ್ನವಾಗಿ ಇರುವಂಥ ಪ್ರಧಾನಮಂತ್ರಿಗಳಿದ್ದಾಗ ಸ್ವಲ್ಪ ಅವರಿಗೆ ಕಷ್ಟ ಆಗ್ತದೆ ಅದರಿಂದ ಜನ ಸಂಕಷ್ಟ ಇದ್ದಾಗ ಪರಿಹಾರ ಕೊಟ್ಟಿದ್ದಾರೆ ಅತಿ ಹೆಚ್ಚು ಪರಿಹಾರ ಫ್ಲಡ್ಸ್ ಟೈಮ್ ಎಲ್ಲ ಟೈಮಲ್ಲಿ ಕೊಟ್ಟರು ಅವರು ಸಿದ್ದರಾಮಯ್ಯವ್ರ ಕಾಲದಲ್ಲಿ ಅತಿ ಹೆಚ್ಚು ಸುಸೈಡ್ ಆಗಿತ್ತು ಅತಿ ಹೆಚ್ಚು ಸುಸೈಡ್ ಆಗಿತ್ತು ಬಂದ್ರ ರಾಹುಲ್ ಗಾಂಧಿ ಅವತ್ತು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ರು ಬಂದ್ರ ಸುಮ್ಮನೆ ಮಾತಾಡ್ತಾರೆ ಸತ್ಯ ಹೇಳಿದ್ರೆ ಬಾಡಿಗ ಬಜರಂಗ್ ದಳ ಎಲ್ಲಿವರೆಗೂ ಕಾಂಗ್ರೆಸ್ಸು PFI SDPIಯನ್ನು ಸಂತೋಷಪಡಿಸೋ ಸಲುವಾಗಿ ಈ ಪ್ರಯತ್ನಗಳಲ್ಲಿ ಇರ್ತದೆ ಅಲ್ಲಿವರೆಗೂ ಬಜರಂಗ್ ದಳ ವಿಚಾರ ಜನರ ಮಧ್ಯೆ ಇದ್ದೇ ಇರ್ತದೆ ಪ್ರಣಾಳಿಕೆ ನೋಡಿ ಹಂಚಿಕೊಂಡಿದ್ದಾರೆ ಬಿಜೆಪಿಯವರು ಕಾಂಗ್ರೆಸ್ ಪ್ರಣಾಳಿಕೆ ಅಯ್ಯೋ ಹಾಸ್ಯಾಸ್ಪದ